ಕಾಂಗ್ರೆಸ್ ಅವರು 60 ವರ್ಷಗಳ ಸಾಧನೆಯನ್ನ ಬರೇ ಇವರು 7 ವರ್ಷ 7-8 ವರ್ಷಗಳಲ್ಲಿ ಅದನ್ನ ಮಾರ್ಕೋತ ಹೊರಟಿದ್ದಾರೆ ಒಂದ ಕಡೆ ಏರ್‌ಪೋರ್ಟ್ ಮಾಡ್ತಾರೆ ಒಂದ ಕಡೆ ರೈಲ್ವೆ ಹೋಗ್ತಾ ಇದೆ ಒಂದ ಕಡೆ ಎಲ್ಐಸಿ ಹೋಗ್ತಾ ಇದೆ ಒಂದ ಕಡೆ ರಾಷ್ಟ್ರೀಯ ಬ್ಯಾಂಕ್ಗಳು ಹೋಗ್ತಾ ಇದ್ದಾವೆ ಇದೆಲ್ಲ ನೋಡಿದ್ರೆ ಕೊನೆಗೆ ದಿವಾಳಿ ಅಂತ ನಾವು ಹೋಗ್ತಾ ಇದ್ದೀವಿ ಮೋದಿ ಸರ್ಕಾರ ಸರ್ಕಾರಿ ಆಸ್ತಿಯನ್ನ ಖಾಸಗೀಕರಣಗೊಳಿಸುವ ನಿರ್ಧಾರದ ವಿರುದ್ಧ ಕಿಡಿಕಾರಿದ್ದಾರೆ ಕುಡಚಿ ಮತಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿಯಾದಂತಹ ಡಾಕ್ಟರ್ ಎಂಎಸ್ ಸಂಗಾಪುರೆ ಸುದ್ದಿಗೋಷ್ಠಿ ನಡೆಸಿದ ಅವರು ಸರ್ಕಾರಿ ಆಸ್ತಿಯನ್ನ 3-4 ಕೈಗಾರಿಕಾ ಉದ್ಯಮಿಗಳಿಗೆ ಮಾರಾಟ ಮಾಡಲಾಗುತ್ತಿದೆ ಕಳೆದ 70 ವರ್ಷಗಳಲ್ಲಿ ಏನು ನಡೆದಿಲ್ಲ ಎಂದು ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರು ಹೇಳುತ್ತಾರೆ ಆದರೆ ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ನಿರ್ಮಿಸಿರುವ ಸ್ವತ್ತುಗಳನ್ನು ಮಾರಲು ನಿರ್ಧರಿಸಲಾಗಿದೆ ಆದರೆ ಕೇಂದ್ರ ಸರ್ಕಾರ ನಾವು ಇವುಗಳನ್ನು ಮಾರಾಟ ಮಾಡುತ್ತಿಲ್ಲ ಬದಲಿಗೆ ನಾವು ಇವುಗಳನ್ನು ಗುತ್ತಿಗೆ ನೀಡುತ್ತಿದ್ದೇವೆ ಎಂದು ಹೇಳುತ್ತಿದೆ ಸರ್ಕಾರ ಆರ್ಥಿಕತೆಯನ್ನು ತಪ್ಪಾಗಿ ನಿರ್ವಹಿಸಿದೆ ಮತ್ತು ಯುಪಿಎ ಸರ್ಕಾರ ನಿರ್ಮಿಸಿದ್ದನ್ನು ನಾಶಪಡಿಸುತ್ತಾ ಇದೆ ನಂತರ ಕೊನೆಯ ಉಪಾಯವಾಗಿ ಎಲ್ಲವನ್ನ ಸರ್ಕಾರ ಮಾರಾಟ ಮಾಡಲು ಹೊರಟಿದ್ದು ನನ್ನ ಪ್ರಕಾರ ಇದು ಅತಿ ದೊಡ್ಡ ದುರಂತ ಎಂದು ಕೊಡಚಿಯ ಮತಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿಯಾದಂತಹ ಡಾಕ್ಟರ್ ಎಂಎಸ್ ಸಂಗಾಪುರೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ದೇಶದ ಆರ್ಥಿಕತೆ ಚೇತರಿಕೆ ಹಾದಿಯಲ್ಲಿದೆ ಎನ್ನುವ ಮಾತುಗಳು ಕೇಳಿ ಬರುತ್ತಿರುವ ಬೆನ್ನಲ್ಲೇ ರೂಪಾಯಿ ಮೌಲ್ಯ ಕುಸಿಯುತ್ತಿರುವುದು ಹೊಸ ಆತಂಕ ತಂದೊಡ್ಡಿದೆ ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯವೂ ಕುಸಿಯುತ್ತಿದೆ ದೇಶದಲ್ಲಿ ಲಕ್ಷಾಂತರ ಉದ್ಯೋಗಗಳು ಖಾಲಿಯಾಗಿವೆ ಅವುಗಳನ್ನು ತುಂಬುವ ಕಾರ್ಯ ಯಾವಾಗ ಎಂಬ ಪ್ರಶ್ನೆಯನ್ನು ಇಕ್ಕಿದ ಇವರು ಕೈಗಾರಿಕೆ ವಲಯದಲ್ಲಿ ತುಂಬ ನಷ್ಟವಾಗುತ್ತಿದ್ದು ಕರ್ನಾಟಕದಲ್ಲಿ ಸುಮಾರು 20,000 ಪೌರ ಕಾರ್ಮಿಕರು ಹೋರಾಟ ನಡೆಸುತ್ತಿದ್ದಾರೆ ಅವರುಗಳಿಗೆ ಸಮಾನ ವೇತನ ಸಮಾನ ಕೆಲಸ ಮಾಡುತ್ತಿರುವವರಿಗೆ ನ್ಯಾಯವನ್ನು ಒದಗಿಸುವುದು ಯಾವಾಗ ಹೀಗೆ ಇರುವಾಗ ಭಾರತದ ಆರ್ಥಿಕ ಅಭಿವೃದ್ಧಿಯಾಗದೆ ವಿಶ್ವದಲ್ಲಿ 1 ಬಿಜೆಪಿ ಸರ್ಕಾರವೆಂದು ಹೇಳಲು ನೈತಿಕತೆ ಇಲ್ಲ ಕುಡಚಿ ಮತಕ್ಷೇತ್ರದ ಅಭ್ಯರ್ಥಿ ಆಕಾಂಕ್ಷಿಯಾದಂತಹ ಡಾಕ್ಟರ್ ಎಂಎಸ್ ಸಂಗಾಪುರೆ ಅವರು ಈ ರೀತಿಯಾಗಿ ಹೇಳಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪತ್ರಿಕಾಗೋಷ್ಠಿಯ ಮೂಲಕ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರಗಳ ಯಾವ ಮಟ್ಟಿಗೆ ಕಾರ್ಯ ನಡೆಸುತ್ತಿರುವ ಬಗ್ಗೆ ಅಂಕಿಅಂಶಗಳ ಮತ್ತು ಸಂಖ್ಯೆಗಳ ಮೂಲಕ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಎಂಎಸ್ ಸಂಗಾಪುರ್ ಕುಡಚಿ ಮತಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವೈಫಲ್ಯತೆಯನ್ನು ಕಂಡಿದ್ದಾವೆ ಒಂದು ಕಡೆ ಬೆಲೆ ಏರ್ತಾ ಇದೆ ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆ ಒಂದು ಕಡೆ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇದೆ ಇದರಿಂದ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಜನರು ತುಂಬ ನಿರಾಶಾದಾಯಕವಾದಂಥ ಭಾವನೆಯನ್ನು ಹೊಂದಿದ್ದಾರೆ ಇಂಥ ಸಮಯದಲ್ಲಿ ನಮಗೆ ಈ ಚುರುಕಾಗಿ ಕೆಲಸಗಳಾಗಬೇಕಾಗಿದೆ ಜನರಿಗೆ ಒಳ್ಳೆ ಕೆಲಸ ಆಗಬೇಕಾಗಿದೆ ಅದಕ್ಕಾಗಿ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಪ್ರತಿ ವರ್ಷ ಬಜೆಟ್ ಮಾಡ್ತಾರೆ ವಿವಿಧ ಇಲಾಖೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡ್ತಾರೆ ಆದರೆ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾ ಬಂದಿದೆ ಹಿಂದೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಒಂದು ಪತ್ರಿಕೆಯನ್ನೇ ತಯಾರು ಮಾಡಿ ಎಲ್ಲೆಲ್ಲಿ ಏನಾಗಿದೆ ಅಂತ ಎಲ್ಲ ತಿಳಿಸಿ ಹೇಳಿದ್ರು ಅವಾಗ ಆದ್ರೆ ಮತ್ತೆ ಈಗ ಅಗೇನ್ ಈ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಮೊದಲನೇದಾಗಿ ಇನ್ನು ಎರಡನೇದಾಗಿ ನಮ್ಮಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬೆಂಗಳೂರಿನಲ್ಲಿ ಓಪನಿಂಗ್ ಮಾಡಿದ್ರು ಸನ್ಮಾನ್ಯ ಮೋದಿಯವರು ಬಂದಾಗ ಪ್ರಧಾನಮಂತ್ರಿಯವರು ಬಂದಾಗ ಓಪನ್ ಮಾಡಿದರು ಈಗಾಗಲೇ ಅದನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮನಮೋಹನ್ ಸಿಂಗ್ ಮತ್ತು ಪ್ರಣಬ್ ಮುಖರ್ಜಿ ಅವರನ್ನ ಕರೆಸಿ ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿದ್ದನ್ನೇ ಮತ್ತೆ ಉದ್ಘಾಟನೆ ಮಾಡುವುದು ಬಿಜೆಪಿಯವರ ಚಾಳಿಯೇ ನಾನು ಅದು ತಿಳಿದು ಇನ್ನ ಕರಪ್ಷನ್ನಲ್ಲಿ ಕರ್ನಾಟಕ ಸರ್ಕಾರ ದೇಶದಲ್ಲಿ 1 ಸ್ಥಾನ ಎರಡನೇದಾಗಿ ಆಂಧ್ರ ಪ್ರದೇಶ ಮೂರನೇದಾಗಿ ತಮಿಳುನಾಡು ಇನ್ನ ನಾನು
ಇನ್ನೊಂದು ವಿಷಯ ಹೇಳಬೇಕಂದ್ರೆ ವಿಶ್ವದಲ್ಲಿ ಅಮೆರಿಕದ ಡಾಲರ್ ಎದುರುಗಡೆ ರೂಪಾಯಿಯ ಮೌಲ್ಯ ಕುಸಿತವಾಗಿದೆ. ಇವತ್ತು $1 ಈಸ್ ಈಕ್ವಲ್ ಟು 80 ರೂಪಾಯಿ. ನೋಡಿ, ಇವತ್ತು ನಮ್ಮ ಈ ಡಾಲರ್ ಕುಸಿದ್ರಿಂದ ಆರ್ಥಿಕ ವ್ಯವಸ್ಥೆ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ. 1947 $1 ಅಂದ್ರೆ ನಾವು 3 ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ 1985 $1 ಬೆಲೆ 12 ರೂಪಾಯಿ. 1999 32 ರೂಪಾಯಿ. ಆಮೇಲೆ 2011 56 ರೂಪಾಯಿ. ಇವತ್ತು $1 ಬೆಲೆ 80 ರೂಪಾಯಿ. ಭಾರತದ ಅರ್ಥವ್ಯವಸ್ಥೆಯು ತುಂಬಾ ಹದಗೆಡುತ್ತಿದೆ. ನಾವು ಬರ್ತಾ ಬರ್ತಾ ಅಶ್ಲೀಲ ಸ್ಟೇಜ್ಗೆ ಹೋಗ್ತಾ ಇದೆ. ಆಮೇಲೆ ನಮ್ಮ ಆರ್ಥಿಕತೆ ಸುಧಾರಣೆ ಆಗಬೇಕಾಗಿದ್ರೆ ಮುಖ್ಯವಾಗಿ ರೈತರ ಜೀವನ ಸುಧಾರಣೆ ಆಗಬೇಕು. ರೈತರಿಗೆ ಸವಲತ್ತುಗಳು ಕೊಡಬೇಕು. ರೈತರ ಆದಾಯ ದ್ವಿಗುಣಗೊಳಿಸಬೇಕಾಗಿದ್ರೆ ಅವರಿಗೆ ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ಆಮೇಲೆ ನರ್ಸರಿ, ಆಮೇಲೆ ಅವರ ಉದ್ಯೋಗಗಳಿಗೆ ತಕ್ಕ ಬೆಲೆ ಮತ್ತು ಈ ರೈತರು ಬೆಳೆದಂತಹ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕಾಗಿದೆ. ನಾವು ಇವತ್ತು ಅದು ಸರ್ಕಾರ ಸರಿಯಾಗಿ ಮಾಡ್ತಾ ಇಲ್ಲ. ಇನ್ನ ಮುಖ್ಯವಾಗಿ ನಾವು ಹೇಳಬೇಕಾಗಿದ್ದು ನೋಡಿ, ಕರ್ನಾಟಕದಲ್ಲಿ 20,000 ಜನ ಪೌರ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಾಗಿದೆ. ಆದರೆ ಇವತ್ತಿನ ಸರ್ಕಾರಗಳು ಯಾವುದೂ ಅವರು ಲೆಕ್ಕ ತಗೋತಾ ಇಲ್ಲ. ಅವರು ವಿವಿಧವಾಗಿ ಕಸ ಗುಡಿಸೋದು, ಅವ್ರು ಜೀವನ ಮಾಡೋದು ಇಷ್ಟೇ ಆಗಿರಲಿದೆ. ಅವರಿಗೆ ಸರ್ಕಾರ ಶಾಸನಬದ್ಧವಾಗಿ ಅಧಿಕಾರಿಕವಾಗಿ ಅವರಿಗೆ ಸಂಬಳವನ್ನ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡೋದ್ರಿಂದ ನ್ಯಾಯ ಒದಗಿಸಿದಂತಾಗುತ್ತದೆ. ಇನ್ನು ದೇಶದಲ್ಲಿ ನೋಡಿ, ಅಂಗನವಾಡಿ ಕಾರ್ಯಕರ್ತರು 70 ಲಕ್ಷ ಕಾರ್ಯಕರ್ತರಿದ್ದಾರೆ. ಇವತ್ತು ಅವರಿಗೆ ಇನ್ನೂ ಪರ್ಮನೆಂಟ್ ಆಗಿಲ್ಲ. ಸರ್ಕಾರದ ಸ್ಪಷ್ಟ ಆದೇಶ ಇಲ್ಲ. ಪ್ರತಿ ವರ್ಷ ಅವರು ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ, ಅವರ ಬೇಡಿಕೆಗಳನ್ನ ಹೇಳ್ತಾನೆ ಇದ್ದಾರೆ. ಯಾವ ಸರ್ಕಾರಗಳು ಬೇಡಿಕೆಗಳನ್ನ ಸ್ಪಂದಿಸ್ತಾ ಇಲ್ಲ. ನೋಡಿ, ಕೇಂದ್ರ ಸರ್ಕಾರದಲ್ಲಿ ನಮ್ಮಲ್ಲಿ 60 ಲಕ್ಷ ಹುದ್ದೆಗಳು ಖಾಲಿ ಇದೆ. ಆ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ. ನಮ್ಮಲ್ಲಿ ದಿನೇ ದಿನೇ ನಿರುದ್ಯೋಗ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 20-30 ವಯಸ್ಸಿನ ಯುವಕರು ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಿರುದ್ಯೋಗವನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಅವರು ಉದ್ಯೋಗ ಸಿಗಲಾರದಕ್ಕೆ ಇವತ್ತು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಮೊನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಮೋದಿಯವರು, ನಾನು ಒಂದೂವರೆ ವರ್ಷ ಅವಧಿಯಲ್ಲಿ 10 ಲಕ್ಷ ಉದ್ಯೋಗ ಮಾಡ್ತೀನಿ ಅಂತ ಹೇಳಿದರು. ಅಗ್ನಿಪಥ ಯೋಜನೆ ಅದು ಯುವಕರನ್ನ ದಾರಿ ತಪ್ಪಿಸುವಂತಹ ಯೋಜನೆ, ಇದಾಗಬಾರದು. ಆದರೆ ಮೋದಿಯವರು ಹೇಳಿದ ಪ್ರಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡ್ತೀನಿ ಅಂತ ಹೇಳಿದರು. 8 ವರ್ಷ ಆಯಿತು, 16 ಕೋಟಿ ಉದ್ಯೋಗ ಎಲ್ಲಿ ಕೊಟ್ಟಿದ್ದಾರೆ? ರೈತರನ್ನ, ಕಾರ್ಮಿಕರನ್ನ, ನಿರುದ್ಯೋಗಿಗಳನ್ನ ದಾರಿ ತಪ್ಪಿಸುವಂತ ಯೋಜನೆಗಳು. ಅದಕ್ಕೆ ಇಂಥ ಉದ್ಯೋಗಗಳು ಆಗಬಾರದು. ಅದಕ್ಕಾಗಿ ನಾನು ಮುಖ್ಯವಾಗಿ ಹೇಳುವುದು, ಇಲ್ಲಿ ನೋಡಿ, ರೈತರಿಗೆ ಅನುಕೂಲ ಆಗುವಂತೆ ನಾನು ಕೆಲವೊಂದು ಉಳಿತಾಯದ ಬಜೆಟ್ ಅನ್ನ ಹೇಳಲಿಕ್ಕೆ ಪಡ್ತಾ ಇದ್ದೀನಿ. ನಮ್ಮಲ್ಲಿ ಯೂರಿಯಾ ಯೂಸ್ ಮಾಡ್ತೀವಿ ರೈತ, ವರ್ಷಕ್ಕೆ ನಮಗೆ 360 ದಶಲಕ್ಷ ಟನ್ ನಮ್ಗೆ ಯೂರಿಯಾ ಬೇಕಾಗುತ್ತೆ. ಆದರೆ ನಮ್ಮ ಇಂಡಿಯಾದಲ್ಲಿ 260 ದಶಲಕ್ಷ ಟನ್ ಉತ್ಪಾದನೆ ಇದೆ. 1 ದಶಲಕ್ಷ ಟನ್ ಅಷ್ಟು ನಾವು ಪ್ರದೇಶಗಳಿಂದ ತರಿಸ್ಕೋತೀವಿ. ಆದರೆ ಅದನ್ನ ಇದನ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ಭಾರತದ ವಿಜ್ಞಾನಿ ರಮೇಶ್ ಯಾಯಿಯ ಒಬ್ಬ ವಿಜ್ಞಾನಿ ಕಂಡಿದ್ದಾನೆ, ಯೂರಿಯಾ ಬದಲಿ ಲಿಕ್ವಿಡ್ ಯೂರಿಯಾ. ಅಂದ್ರೆ ಈ ದೊಡ್ಡ ದೊಡ್ಡ ಬ್ಯಾಗ್ ಹೊತ್ಕೊಂಡು ಟ್ರಕ್ ಎಲ್ಲ ತುಂಬಿಕೊಂಡ್ಬಂದು ಆ ಗೋಡಾರ್ಗಳ ನಿರ್ಮಾಣ ಮಾಡೋದಕ್ಕಿಂತ ಆ ಲಿಕ್ವಿಡ್ ಯೂರಿಯಾ, ನ್ಯಾನೋ ಯೂರಿಯಾ ಅಂತಾರೆ. ನ್ಯಾನೋ ಅಂದ್ರೆ ಸಣ್ಣ ಅಥವಾ ಸೂಕ್ಷ್ಮ. ಈ ಯೂರಿಯಾ ಅನ್ನ ಕಂಡು ಹಿಡಿದಿದ್ದಾರೆ. 1 ಎಕರೆಗೆ ಹೆಚ್ಚು ಕಡಿಮೆ ನಿಮಗೆ 0.5 ಲೀಟರ್
ಯೂರಿಯಾ ಯೂಸ್ ಆಗುತ್ತೆ. ಆದರೆ ಡೈರೆಕ್ಟ್ ಯೂಸ್ ಯೂರಿಯಾನ ಉಪಯೋಗ ಮಾಡೋದ್ರಿಂದ ಕೇವಲ 30-40% ಮಾತ್ರ ಉಪಯೋಗ ಆಗುತ್ತೆ, ಉಳಿದೆಲ್ಲ ಇದು ಆಗುತ್ತೆ ಭೂಮಿಯಲ್ಲಿ ಇದಾಗುತ್ತೆ. ಈ ರೆಗ್ಯುಲರ್ ಕಾಳುಗಳನ್ನು ಯೂರಿಯಾ ಯೂಸ್ ಮಾಡೋದ್ರಿಂದ ಭೂಮಿ ಹದಗೆಡುತ್ತೆ, ಪರಿಸರ ಹದಗೆಡುತ್ತೆ, ಆಮೇಲೆ ಬೆಳೆಗಳು ಅಷ್ಟೊಂದು ಫಲವತ್ತಾಗಿ ಬೆಳೆಯಲಿಲ್ಲ. ಈ ನ್ಯಾನೋ ಯೂರಿಯಾದಿಂದ 20% ಅಧಿಕ ಪ್ರಮಾಣದಲ್ಲಿ ಆರೋಗ್ಯಕರವಾದ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ನ್ಯಾನೋ ಯೂರಿಯಾವನ್ನು ಉಪಯೋಗ ಮಾಡೋದ್ರಿಂದ ರೈತರಿಗೆ ಮತ್ತು ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಈ 70 ಲಕ್ಷ ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಈ ನ್ಯಾನೋ ಯೂರಿಯಾ ಯೂಸ್ ಮಾಡೋದ್ರಿಂದ. ನಮ್ಮ ಬಿಜೆಪಿ ಅಂಧಭಕ್ತರು ಹೇಳ್ತಾ ಇದ್ದಾರೆ, ಓ ನಾವು ಜಗತ್ತಿನಲ್ಲಿ ನಂಬರ್ 1, ವಿಶ್ವಗುರು, ಅಚ್ಚೇ ದಿನ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದನ್ನ ನಾವು ಕೆಲವೊಂದು ಅಂಕಿಅಂಶಗಳೊಂದಿಗೆ ಅವ್ರಿಗೆ ವಿವರಿಸ್ತೀವಿ. ನೋಡಿ, ಭಾರತ GDP 7.3% ಆದರೆ ಜಗತ್ತಿನ ಸ್ಥಾನದಲ್ಲಿ 146ನೇ ಸ್ಥಾನದಲ್ಲಿದೆ. ಎರಡನೇದಾಗಿ ಭಾರತ ತಲಾದಾಯ 5,10,000 ರೂಪಾಯಿಗಳು, ಜಗತ್ತಿನ 125ನೇ ಸ್ಥಾನದಲ್ಲಿದೆ. ಆಮೇಲೆ ನಿರುದ್ಯೋಗದ ಪ್ರಮಾಣ 8.8% ಶೇಕಡ 8.8% ಆದರೆ ನಿರುದ್ಯೋಗ ಇವತ್ತು ಹೆಚ್ಚು ಕಡಿಮೆ 13 ಕೋಟಿ ನಿರುದ್ಯೋಗ. ಆಮೇಲೆ ಈ ಬಡತನದ ಪ್ರಮಾಣ ನಮ್ಮಲ್ಲಿ 21.90% ಶೇಕಡ 21.90% ಆದರೆ 27 ಕೋಟಿಗಿಂತ ಜನ ಇವತ್ತು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಅವರಿಗೆ ಸರಿಯಾದ 2 ದಿನ ಊಟ ಇಲ್ಲ, ಇರ್ಲಿಕ್ಕೆ ವಸತಿ ಇಲ್ಲ, ಅವರಿಗೆ ಸರಿಯಾದ ಜೀವನಾವಶ್ಯಕ ವಸ್ತುಗಳು ಸಿಗುವುದಿಲ್ಲ, ಸರಿಯಾದ ಉದ್ಯೋಗ ಇಲ್ಲ. ಆಮೇಲೆ ಮಾನವ ಅಭಿವೃದ್ಧಿ ಎಲ್ಲಿ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ 131ನೇ ಸ್ಥಾನದಲ್ಲಿದೆ, ಜಗತ್ತಿನ 131ನೇ ಸ್ಥಾನದಲ್ಲಿದೆ. ಅಂದ್ರೆ ನಮ್ಮ ಒಟ್ಟು ದೇಶಗಳು 193, ಜಗತ್ತಿನ ನಮ್ಮ ಇದರಲ್ಲಿ 193 ದೇಶಗಳಲ್ಲಿ 131 ಸ್ಥಾನದಲ್ಲಿದೆ. ಆಮೇಲೆ ನೈಸರ್ಗಿಕ ಆರೋಗ್ಯ ಸೂಚ್ಯಾಂಕ ಎನ್ವಿರಾನ್ಮೆಂಟಲ್ ಹೆಲ್ತ್ ಇಂಡೆಕ್ಸ್ ನಲ್ಲಿ 172ನೇ ಸ್ಥಾನದಲ್ಲಿದೆ. ಆಮೇಲೆ ಈ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ 164ನೇ ಸ್ಥಾನದಲ್ಲಿದೆ. ಆಮೇಲೆ ಈ ಎಲ್ಲ ಸೇರಿಸಿ ಬೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ಜಗತ್ತಿನ ಅತ್ಯಂತ ಒಳ್ಳೆ ದೇಶ ಸ್ಥಾನದಲ್ಲಿ ನಾವು ಎಷ್ಟೇ ಸ್ಥಾನದಲ್ಲಿದ್ದೇವೆ ಅಂದ್ರೆ 122ನೇ ಸ್ಥಾನದಲ್ಲಿದೆ. ಈ ಅಂಕಿ ಸಂಖ್ಯೆಗಳಿಂದ ನೀವು ತಿಳ್ಕೋಬಹುದು ನಮ್ಮ ಇಂಡಿಯಾ ಯಾವ ಜಗತ್ತಿನ ಯಾವ ಸ್ಥಾನದಲ್ಲಿದೆ. ನಮ್ಮ ಬಿಜೆಪಿಯವರು, ಬಿಜೆಪಿ ಕಾರ್ಯಕರ್ತರು ಸರ್ಕಾರದವರು ಏನ್ ಹೇಳ್ತಾ ಇದಾರೆ, ನಾವು ನಂಬರ್ 1 ವಿಶ್ವಗುರು ಆಗ ಹೊರಟಿದ್ದೇವೆ, ಅಚ್ಚಾದಿನ ಬರ್ತಾ ಇದೆ ಅಂತ. ಈ ಎಲ್ಲ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಭಾರತ ಸ್ಥಾನಮಾನ ಏನು ಅಂತ ನೀವು ತಿಳ್ಕೋಬಹುದು. ಭಾರತದಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾಗಿದ್ದು ಇಷ್ಟೇ, ಇಲ್ಲಿ ಸಾಲದ ಪ್ರಮಾಣ ಜಾಸ್ತಿ ಆಗಿದೆ, ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದಾವೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಸರಿಯಾದ ಕಾರ್ಯಕ್ರಮಗಳಿಲ್ಲ, ಸ್ಥಳೀಯ ಶಾಸಕರು ಅಭಿವೃದ್ಧಿ ಕೆಲಸಗಳ ಕಾರ್ಯಗಳ ಬಗ್ಗೆ ಇದು ಮಾಡ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ. ಕೊರೋನಾ ಅವಧಿಯಿಂದ ಇಲ್ಲಿಯವರೆಗೆ ಜನರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಇದನ್ನೆಲ್ಲ ಸರಿ ಮಾಡಬೇಕಾಗಿದ್ರೆ ನಾವು ಅನಿವಾರ್ಯ ಹೋರಾಟ ಮಾಡಬೇಕಾಗಿದೆ. ಕಾಂಗ್ರೆಸ್ನವರು 60 ವರ್ಷಗಳ ಸಾಧನೆಯನ್ನ ಬರೀ ಇವರು 7-8 ವರ್ಷಗಳಲ್ಲಿ ಅದನ್ನ ಮಾರ್ಕೋತ ಹೊಂಟಿದ್ದಾರೆ. ಒಂದ್ ಕಡೆ ಏರ್ಪೋರ್ಟ್ ಮಾಡ್ತಾರೆ, ಒಂದ್ ಕಡೆ ರೈಲ್ವೆ ಹೋಗ್ತಾ ಇದೆ, ಒಂದ್ ಕಡೆ LIC ಹೋಗ್ತಾ ಇದೆ, ಒಂದ್ ಕಡೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮುಳುಗ್ತಾ ಇದಾವೆ. ಇದೆಲ್ಲ ನೋಡಿದ್ರೆ ಕೊನೆಗೆ ದಿವಾಳಿ ಅಂತ ನಾವು ಹೋಗ್ತಾ ಇದೀವಿ. ಶ್ರೀಲಂಕಾವನ್ನ ನಾವು ಹೋಲಿಸ್ಕೊಂಡ್ರೆ ತಪ್ಪೇನಾಗೋದಿಲ್ಲ. ಅದಕ್ಕಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಜನರಿಗೆ ಜೀವನಕ್ಕೆ ಅವಶ್ಯಕ ಇರುವಂತಹ ಅಗತ್ಯ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಸಿಗಬೇಕು. ಆಮೇಲೆ ಡೀಸೆಲ್ ಪೆಟ್ರೋಲ್ ಇವತ್ತು ತುಂಬಾ ಬೆಲೆಗಳು
ಗಗನಕ್ಕೆ ಏರಿದ್ದಾವೆ, ಅವು ಕಡಿಮೆ ಆಗಬೇಕು. ಜೀವನಾವಶ್ಯಕ ವಸ್ತುಗಳನ್ನು ಬೆಲೆಯನ್ನು ಕಡಿಮೆ ಮಾಡಬೇಕು. ಅಕ್ಕಿ, ಗೋಧಿ, ರಾಗಿ, ಸಜ್ಜೆ ಇವೆಲ್ಲ ಕಡಿಮೆ ಆಗಬೇಕು. ಎಣ್ಣೆ ಪದಾರ್ಥಗಳು ಕಡಿಮೆ ಆಗಬೇಕು ಅಂದರೆ ಜೀವನ ಮಾಡಲಿಕ್ಕೆ ಸಾಧ್ಯ. ಒಂದು ಜನರಿಗೆ ಒಂದು ಕಡೆಯಿಂದ ಉದ್ಯೋಗ ಇಲ್ಲ, ಒಂದು ಕಡೆ ಬೆಲೆಗಳು ಗಗನಕ್ಕೆ ಇರ್ತಾ ಇದ್ದಾರೆ, ಒಂದು ಕಡೆ ಇದ್ರ ಬಗ್ಗೆ ಯಾರು ಕಾಳಜಿ ವಹಿಸೋದಿಲ್ಲ. ನಾವು ಬೆಲೆ ಏರಿಸ್ತೇವೆ, ಭ್ರಷ್ಟಾಚಾರ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಎಲ್ಲಿದೆ ಬೆಲೆಗಳು ಇಳಿಕೆ ಮಾಡಿದ್ರು? ಭ್ರಷ್ಟಾಚಾರ ಎಲ್ಲಿ ಕಂಟ್ರೋಲ್ ಮಾಡಿದ್ರು? ಇವೆಲ್ಲ ನೋಡಿದ್ರೆ ನನಗೆ ಅನಿಸ್ತಾ ಇದೆ, ಇದೇ ರೀತಿ ಸರ್ಕಾರ ಮುಂದುವರೆದ್ರೆ ಕಾಂಗ್ರೆಸ್ ಬರುವುದು ಅನಿವಾರ್ಯ ಅನಿಸ್ತಾ ಇದೆ. ಅದಕ್ಕಾಗಿ ನಾನು ಹೇಳೋದು, ಕಾಂಗ್ರೆಸ್ ಅವರ ಕೆಲಸ ಏನಂದ್ರೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ಎಲ್ಲ ಯುವಕರು ಮತ್ತು ಸಾರ್ವಜನಿಕರು ಇದನ್ನು ಗಮನಿಸಬೇಕಾಗಿದೆ. ನಾನು ಯಾಕೆ ಅಂಕಿ ಸಂಖ್ಯೆ ಅಂತ ಹೇಳಿದ್ದೀನಂದ್ರೆ, ಇವರೆಲ್ಲ ನಾವು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದೇವೆ, ಜಗತ್ತಿನ ದೊಡ್ಡ ಪ್ರಚಾರದಲ್ಲಿದ್ದಾರೆ. ಆ ಪ್ರಚಾರ ದೊಡ್ಡ ಅದೇ ಬಡವರಿಗೆ ಕೊಟ್ಟರೆ ಬೇಕಾದಷ್ಟು ಉದ್ಧಾರ ಆಗಲ್ವ? ಹಾಗಾದ್ರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಪ್ರಚಾರಕ್ಕಾಗಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿದೆ ಅದನ್ನು ಅಂಕಿ ಸಂಖ್ಯೆ ಅಂತ ತಿಳಿಸಿ ಜನರು ಗೊತ್ತಾಗಲಿ. ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳೋದು ಒಂದೇ, ಈ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಎಲ್ಲ ವಿಷಯಗಳಲ್ಲಿ ವೈಫಲ್ಯತೆಯನ್ನು ಕಂಡಿದ್ದಾವೆ, ಯಾವುದೇ ಪ್ರಗತಿ ಇಲ್ಲ. ಜನರಿಗೆ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಇದು ಮಾಡ್ಕೊಂಡು ಹೊರಟಿದ್ದಾರೆ, ಇದು ಒಳ್ಳೆಯದಲ್ಲ. ನಾನು ಅಂಕಿ ಸಂಖ್ಯೆ ಸಮೇತವಾಗಿ ಈ ಇದನ್ನ ಹೇಳಿದ್ದೀನಿ. ಯಾವ ವರ್ಷ ನಾನು ಮುಂದಿನ ಇದರಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಏನು ಸಾಧನೆ ಇತ್ತು, ಬಿಜೆಪಿಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಇದಕ್ಕೆ ಬರ್ತೀನಿ ನಾನು, ಯಾಕಂದ್ರೆ ಒಂದು ನಿಮಿಷ ಹೇಳುವಂಥದ್ದಲ್ಲ. ಅಂಕಿ ಸಂಖ್ಯೆ ಸಂಗ್ರಹ ಆಗಬೇಕು, ಕಾನೂನುಬದ್ಧವಾಗಿರಬೇಕು ಮತ್ತು ಜನರಿಗೆ ಕರೆಕ್ಟಾಗಿ ಸಮಾಜಕ್ಕೆ ಮೆಸೇಜ್ ಮುಟ್ಟಬೇಕು. ಸರ್ಕಾರಕ್ಕೂ ಒಳ್ಳೆಯದಲ್ಲ, ಸಮಾಜಕ್ಕೂ ಒಳ್ಳೆಯದಲ್ಲ. ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.